ಕೋರಿಯೋಗ್ರಾಫಿ ಇದೆಯಲ್ಲ ಸರ್, ಅದ್ಭುತವಾಗಿರ್ತಿತ್ತು. ಯಾವ್ದು ಗೊತ್ತಾ, ಅಂತ ಬರೀ ಡ್ಯಾನ್ಸ್ ಮಾಡಿಸ್ತಾರೆ ಅನ್ಕೊಂಡ್ರೆ ಡೈರೆಕ್ಷನ್ ಮಾಡಿದ್ರಿ, ಪ್ರೀತಿ ತರ ಇದ್ರಿ. ಒಂದೊಂದು ಶಾರ್ಟ್ ಮೈ ರೋಮನ್ ನಿಂತ್ಕೊಂಡ್ಬಿಡ್ತಾರೆ. ಸೀರಿಯಸ್ಲಿ ನೋಡಿ ಕಾಣಿಸ್ತಿದ್ಯಾ, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಅದ್ಭುತವಾಗಿ ಮಾಡಿದ್ದಾರೆ. ದಯವಿಟ್ಟು ಕನ್ನಡ ಚಿತ್ರರಂಗ ತುಂಬಾ ಜನ ಈ ಸಿನಿಮಾ ನೋಡಿದ್ರು, ವೈಬ್ರೇಷನ್ ಖಂಡಿತ ಸ್ಟಾರ್ಟ್ ಆಗುತ್ತೆ. ನೀವು ಬಾಗಟ್ಟು ಕೊಡ್ಲೇಬೇಕು, ನಮ್ಮ ಬೋಧನಾಥ ಬಾಗಟ್ಟು ಕೊಡ್ಲೇಬೇಕು. ಆಕ್ಚುಲಿ ಈಗ ತುಂಬ ಖುಷಿ ಆಗ್ತಾ ಇದೆ ನನಗೆ. ಇದು ಆರ್ಟಿಸ್ಟ್ಗಳೆಲ್ಲ ಬಂದಿದ್ರು, ಎಲ್ಲ ಸಿನಿಮಾ ನೋಡಿದ್ರು, ಎಲ್ಲ ಸೆಲೆಬ್ರಿಟಿಗಳು ಬಂದಿದ್ರು. ಒಂದೇ ಮಾತು ಹೇಳಿದ್ದು, ಈಗಿರೋ ಈ ಕ್ರೌಡು ನೋಡಿದೆ, ಒಂದೇ ಮಾತು ಹೇಳ್ತಿರೋದು, ಫಸ್ಟ್ ಹಾಫು ಸೂಪರ್, ಸೆಕೆಂಡ್ ಹಾಫ್ ಎಕ್ಸ್ಟ್ರಾಆರ್ಡಿನರಿ ಆಗಿದೆ. ಅದರಲ್ಲೂ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಅದ್ಭುತವಾಗಿದೆ ಸರ್. ಯಾರು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ ಈ ಥರ ಕ್ಲೈಮ್ಯಾಕ್ಸ್ ಅಂತ ಅಂದ್ಕೊಂಡೆ. ಯಾಕಂದರೆ ಎಲ್ಲರ ಮನಸ್ಸಲ್ಲಿ ಉಳ್ಕೊಳತ್ತೆ ಆ ಕ್ಲೈಮ್ಯಾಕ್ಸು, ಆ ಥರ ಅಷ್ಟು ಚೆನ್ನಾಗಿ ಮತ್ತು ಅದೇ ನಮ್ಗೆ ಖುಷಿ. ಏನಂದರೆ ಈ ಪಬ್ಲಿಸಿಟಿ ನೀವೇ ಮಾಡಬೇಕು, ಯಾಕಂದರೆ ನಮ್ಮದು ಸಣ್ಣ ತಂಡ, ನಮ್ಮದು ನಾವು ಕಟ್ಕೊಂಡಿರೋ ತಂಡ ಇದು. ತುಂಬ ಎಲ್ಲರೂ ಖುಷಿ ಪಡ್ತಾಯಿದ್ರು ಸಿನಿಮಾದಲ್ಲಿ, ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಥಿಯೇಟರ್ ಕೂತ್ಕೊಂಡು ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾಯಿದ್ರು. ಭಾಳ ಖುಷಿ ಆಗ್ತಾಯಿದೆ. ಈ ಸಿನಿಮಾನ ನಿಮ್ಮ ಕೈಲಿದೆಲ್ಲ ಗೆಲ್ಸೋದು. ಯಾರೇ ಪಬ್ಲಿಕ್ ಕನ್ನಡ ಈ ಸಿನಿಮಾ ನೋಡಿದವ್ರಿಗೆ, ಇದುವರೆಗೂ ಕನ್ನಡ ಚಿತ್ರರಂಗ ಇತಿಹಾಸದಲ್ಲಿ ಕ್ಲೈಮ್ಯಾಕ್ಸ್ ಅನ್ನ RR ಮೂವಿನ ಈ ತರ ಎಳೆ ಎಳೆಯಾಗಿ ತಂದಿರೋರು ಇಲ್ವೇ ಇಲ್ಲ ರೀ. ಇದು ಸತ್ಯವಾಗ್ಲೂ ನೀವು ಬಂದು ಸಿನಿಮಾ ನೋಡಿ, ನಿಮ್ಗೆ ಏನಾದ್ರು ವೇಸ್ಟ್ ಅನ್ಸಿದ್ರೆ ನಾನು ಮನೆ ಕೊಡ್ತೀನಿ ರೀ. ಖಂಡಿತವಾಗ್ಲೂ ತುಂಬಾ 100% ಹೇಳ್ತಾ ಇದ್ದೀನಿ. ನಿಮ್ಮ ದುಡ್ಡು ವರ್ಕ್ ಆಮೇಲೆ ಟ್ವಿಸ್ಟ್ ಇದೆ ರೀ, ಏನ್ ಟ್ವಿಸ್ಟ್ ಗಳಿದೆ ಸರ್. ಹ್ಯಾಂಡ್ಸ್ ಆಫ್, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಸೊ ಅದಕ್ಕೆ ನಾನು ಮಾಸ್ಟರ್ಗೆ ಮೈಕ್ ಇಟ್ಕೊಂಡಿದ್ದೀನಿ. ಎಲ್ರಿಗೂ ಇಂಥ ಅವಕಾಶ ಕೊಟ್ಟು ನಮ್ಮ ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಫುಲ್ ಸ್ಕ್ರೀನ್ ಸ್ಪೇಸ್ ನನಗೆ ಕೋಮಲ್ ಸರ್ಗೆ ಎಷ್ಟಿದೆಯೋ ಅಷ್ಟೇ ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ ಸರ್. ಯೂಶ್ವಲಿ ಹೀರೋಯಿನ್ಸ್ಗೆ ಸ್ಕ್ರೀನ್ ಸ್ಪೇಸ್ ತುಂಬ ಕಮ್ಮಿ ಸರ್, ನಾನೇ ಹೇಳ್ತಿದ್ದೀನಲ್ಲ ತುಂಬ ಕಮ್ಮಿ. ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಸರ್, ಐ ಹೋಪ್ ನಾನು ಅದನ್ನು ಸರ್ ಚೆನ್ನಾಗಿ ಬಳಸ್ಕೊಂಡಿದ್ದೀನಿ ಅಂತ. ಸೊ ಮಾಸ್ಟರ್ ಹೇಳಬೇಕು, ಮಾಸ್ಟರ್ ಬಳಸ್ಕೊಂಡಿದ್ದೀನ ಚೆನ್ನಾಗಿ. ಖಂಡಿತವಾಗಿ ಎಲ್ಲರೂ ಅಷ್ಟೇ, ಟೀಮ್ ನೀವು ಸೂಪರ್, ಮೋನಿಕಾ ಸೂಪರ್, ಮಮ್ಮಿ ಸೂಪರ್, ಮಮ್ಮಿ ಸೂಪರ್, ನಮ್ಮ ಬಿರಿಯಾನಿ ಸರ್ ಸೂಪರ್, ಬನ್ನಿ ಸರ್, ವರುಣ್, ನಮ್ಮ ದಿವ್ಯ, ಈ ಟೀಮಲ್ಲಿ ಎಲ್ಲ ಪ್ರತಿಯೊಬ್ಬರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಈ ಸಿನಿಮಾ. ಅವ್ರವ್ರ ಪಾತ್ರಗಳು ಬಂದಾಗ ಆ ನಿಮಿಷಗಳು ಅದ್ಭುತ ಮಾಡ್ಕೊಂಡು ಹೋಗಿದ್ದಾರೆ ಈ ಸಿನಿಮಾ. ಪ್ರೇಕ್ಷಕರು ಬಂದು ಥಿಯೇಟ್ರಲ್ಲಿ ನಮ್ಮ ಸಿನಿಮಾನ ನೋಡಿ ಗೆಲ್ಸಿದ್ರೆ ನಮ್ಮ ಇಡೀ ತಂಡ ಯಾವಾಗಲೂ ಋಣಿಯಾಗಿರ್ತೀವಿ. ಒಂದು ಒಳ್ಳೆ ಸಿನಿಮಾ ಪಾರ್ಟ್ 3 ತೆಗಿಯೋದಕ್ಕೆ ಪ್ಲೀಸ್ 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 ನಮ್ಮ ಪ್ರೊಡ್ಯೂಸರ್ಗೆ ಹೆಲ್ಪ್ ಮಾಡಿ. ಹುಳಿ ಮಾಸ ತಂಡಕ್ಕೆ ಮೈಕ್ ನಾನೇ ತಗೊಂಡು ಹೋಗ್ಲಾ? ನಮಸ್ಕಾರ. ಇವಾಗ ತಾನೇ ನಮ್ಮ ಭೂತಾತ್ಮಟ್ಟು ಸಿನಿಮಾ ನೋಡ್ಕೊಂಡ್ವಿ. ಎಂಟೇರ್ ಅಂದ್ರೆ ನಮ್ಮ ಚಿತ್ರತಂಡ ಹಾಗೂ ಪ್ರೇಕ್ಷಕರ ಜೊತೆ ಫಸ್ಟ್ ಶೋ ನೋಡಿದ್ವಿ. ಆಡಿಯನ್ಸ್ ರಿಯಾಕ್ಷನ್ ನೋಡಿ ನಮಗೆ ಬಹಳನೇ ಖುಷಿ ಆಯಿತು. ಯಾಕಂದರೆ ನಾವು ಇಷ್ಟು ದಿನದ ಪರಿಶ್ರಮ ಇತ್ತು ಗೊತ್ತಾ, ಆ ಪರಿಶ್ರಮಕ್ಕೆ ಒಂದು ಉತ್ತರ ಸಿಕ್ಕಂಗಾಯಿತು. ಫಸ್ಟ್ ಥಿಂಗ್ ಗುರುಳಿ ಮಾಸ್ಟರ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನಗೊಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ನಾನೊಂದು ಒಳ್ಳೆ ಪಾತ್ರ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಫಸ್ಟ್ ಸಾರಿ ಕೋಮಲ್ ಸರ್ ಜೊತೆಗೂ ಕೂಡ ಅಭಿನಯಿಸಿದ್ದೀನಿ. ಅಂದರೆ ಈ ಸಿನಿಮಾ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇದು ಒಂದು ಎಕ್ಸ್ಪೀರಿಯನ್ಸ್ ಮೂವಿ. ನೀವು ಥಿಯೇಟ್ರಲ್ಲಿ ಕೂತಾಗ ನೀವು ಎಷ್ಟು ಭಯ ಪಡ್ತೀರೋ ಅಷ್ಟೇ ಖುಷಿ ಪಡ್ತೀರಾ, ಎಂಜಾಯ್ ಮಾಡ್ತೀರಾ. ಈ ಆ ಥರದ್ದೊಂದು ಸಿನಿಮಾ. ಒಂದು ಸತ್ಯ ಹೇಳ್ತೀನಿ, ಆರ್ಟ್ ವೀಕ್ ಇರೋರು ಮಾತ್ರ ಬರಬೇಡಿ, ಭಯ ಜಾಸ್ತಿ ಆಗುತ್ತೆ. ಸೊ ಒಂದು ಅದ್ಭುತವಾದ ಸಿನಿಮಾ. ಇಲ್ಲ, ಭಯ ಆದಾಗ ಹಾರ್ಟ್ ಅಟ್ಯಾಕ್ ಆಗಬಾರ್ದಲ್ಲ ಅಂತ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಆಡಿಯನ್ಸ್ಗೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಮುರಳಿ ಮಾಸ್ಟರ್ಗೆ ಹಾಗೆ ಎಂಟೇರ್ ತಂಡಕ್ಕೆ ನನ್ನ ಕಡೆಯಿಂದ ಕೂಡ ಕಂಗ್ರಾಟ್ಸ್ ಹೇಳ್ತೀನಿ. ಹಾಗೆ ಕೋಮಲ್ ಸರು ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಕಮ್ಬ್ಯಾಕ್ ಆಗಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತು ಕೋಮಲ್ ಸರ್ ಬಗ್ಗೆ, ಈ ಮತ್ತೆ ಈಗ ಕಂಟಿನ್ಯೂಸ್ ಆಗಿ ಕಮ್ಬ್ಯಾಕ್ ಆಗ್ತಾರೆ. ನಿಮ್ಮೆಲ್ಲರೂ ಸಪೋರ್ಟು ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಮೇಡಮ್. ಎಲ್ರಿಗೂ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮೂಮೆಂಟ್ಸ್ ನಮ್ದೆಲ್ಲ ಹ್ಯಾಪಿ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿ ಜನರಿಗೆ ತಲುಪಿಸ್ತಾ ಇದ್ದೀರಾ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ತಲುಪಿಸೋ ಪ್ರಯತ್ನನ ಜನರು ಬಂದು ಥಿಯೇಟ್ರಿಗೆ ನಮ್ಮ ಸಿನಿಮಾನ ನೋಡಿ ಗೆಲ್ಲಿಸಿದ್ರೆ ತುಂಬ ಖುಷಿ ಆಗುತ್ತೆ.
ಯೂಶಲಿ ಸಿನಿಮಾ ನಾನು ಅಪ್ಪರ ಸಿನಿಮಾ ಬಂದಿದ್ದೆ ಸಿನಿಮಾ ಚೆನ್ನಾಗಿದೆ ಅಂತ ರಿವ್ಯೂ ಬರೋದು ಬೇರೆ ಪರ್ಫಾರ್ಮೆನ್ಸ್ ಬಗ್ಗೆ ಆ್ಯಸ್ ಅನ್ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಬಗ್ಗೆ ಕೊಡೋ ರಿವ್ಯೂ ಬೇರೆ ಸೊ ಪರ್ಸ್ನಲ್ ನನಗೆ ತುಂಬ ಚೆನ್ನಾಗಿ ಸಿಕ್ಕಿದೆ ಈ ಸಿನಿಮಾ ಅಂತ ಐ ಹೋಪ್ ಜನರು ನಮ್ಮ ಸಿನಿಮಾನ ಗೆಲ್ಸಿ ಏನೆಲ್ಲ ಸಚಿವರು ಹಿಟ್ ಆಗಬೇಕು ನಮ್ಮ ಸಿನಿಮಾ ಓ ಟಿ ಟಿ ಅಂತ ಜನರು ಕುತ್ಕೊಳ್ಳೋ ಟೈಮ್ ಇದು ಬಟ್ ಕನ್ನಡ ಪ್ರೇಕ್ಷಕರು ಇತ್ತೀಚೆಗೆ ಕನ್ನಡ ಸಿನಿಮಾನ ಒಪ್ಕೊಳ್ಳೋದಾದ್ರೆ ಒಪ್ಕೋತಾ ಇದ್ದಾರೆ ನಮ್ಮ ಸಿನಿಮಾನ ಒಪ್ಕೊಂಡು ಗೆಲ್ಲಿಸ್ತಾರೆ ಆಫ್ಟರ್ ಲಾಂಗ್ ಟೈಮ್ ಆರ್ ಆರ್ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿರೋದು ಯಾಕಂದ್ರೆ ಬೇರೆ ಬೇರೆ ಕಮರ್ಷಿಯಲ್ ಸಿನಿಮಾಗಳು ಬರ್ತಾ ಇತ್ತು ತುಂಬಾ ದಿನಗಳಾದ್ಮೇಲೆ ಬಂದಿದೆ ಬಟ್ ನೀವೆಲ್ಲ ಬಂದು ಎಂಜಾಯ್ ಅಂತ ಎಂಟರ್ಟೈನ್ಮೆಂಟ್ ಫುಲ್ ಪ್ಯಾಕೇಜ್ ಫ್ಯಾಮಿಲಿ ಪ್ಯಾಕೇಜ್ ಎಂಟರ್ಟೈನ್ಮೆಂಟ್ ಎಲ್ಲೂ ನಗುಗ್ ಮೋಸ ಇಲ್ಲ ಭಯ ಅಂತ ಅನ್ಕೊಂಡು ಏನೋ ಮಕ್ಳು ನೋಡಕ್ ಆಗೋದಿಲ್ಲ ಅನ್ನೋ ತರ ಅಲ್ಲ ಭಯದಲ್ಲೂ ನಗು ಇರೋಂತ ಸಿನಿಮಾ ನಮ್ದು ಒಂದ್ ಒಳ್ಳೆ ಮೆಸೇಜ್ ಇದೆ.